वेलकम बैक। अक्की जोतेगे हणवन्न कोडुवंतह सरकारद निर्धारक्के ईग बीजेपी अवरु किडिकाडता इद्दारे। मोदलु अवरे हेळ्ता इद्रु निमगे अक्की कोडोदक्के आगोदिल्वा, हण कोडि अंत हेळि। ईग हण कोडोदि याके, अक्कीने कोडि अंत हेळ्ता इद्दारे। हागिद्रे बीजेपी नायकरु एनु हेळिद्दारे नोडोण। सरकार 5 केजि जोते सेर्स 5 केजि कोड्तिदे होरतु इवरेनु 10 केजि कोड्तिरल्ल। ದುಡ್ಡು ಕೊಡೋದಾದ್ರೆ ಇವರು ಹೇಳಿಕೆ ಕೊಟ್ಟಿರತಕ್ಕಂತದ್ದು 10 ಕೆಜಿ ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು, 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ನೀವು 10 ಕೆಜಿ ಅಕ್ಕಿ ಬದಲು ಹಣ ಕೊಡಿ, 10 ಕೆಜಿ ಅಕ್ಕಿ ಹಣ ಕೊಡಿ, ನೀವು 5 ಕೆಜಿ ಅಕ್ಕಿ ಕೊಡೋಂತದ ಹಣ ಕೊಡೋಂತದಲ್ಲ। ಮತ್ತೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಕೇಂದ್ರ ಸರ್ಕಾರ 15 ರೂಪಾಯಿ 1 ಕೆಜಿ ಅಕ್ಕಿ ಕೊಡುತ್ತೆ। ಅದೇ ರೀತಿ ನೀವು ಅವರಿಗೆ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಅನ್ನು ನೀವು ದುಡ್ಡನ್ನ ಕೊಡಬೇಕಾಗುತ್ತದೆ। ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಗೆ ಒಂದು ಕುಟುಂಬಕ್ಕೆ 30 ಕೆಜಿ 35 ಕೆಜಿ ಅಕ್ಕಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ। ಅವರಿಗೆ 35 ಕೆಜಿಗೆ ಲೆಕ್ಕ ಹಾಕೊಂಡು ನೀವು ಅಲ್ಲಿಗೆ 70 ಕೆಜಿಗೆ ಲೆಕ್ಕ ಹಾಕೊಂಡು ನೀವು ದುಡ್ಡನ್ನ ಕೊಡಬೇಕಾಗುತ್ತದೆ। ನೀವು ಕೇವಲ 5 ಕೆಜಿಗೆ ದುಡ್ಡನ್ನ ಕೊಟ್ಟಿ ನೀವು ಯಾಮಾರ್ಸ್ ಅಂತ ಕೆಲಸವನ್ನ ಕಾಂಗ್ರೆಸ್ ಮಾಡಬಾರದು। ನೀವು ಈ ಮಾಡ್ತಾ ಇರತಕ್ಕಂತ ಇದೊಂದು ದೋಕಾ ಸಿಸ್ಟಮ್ ಅನ್ನು ಮಾಡ್ತಾ ಇದ್ದೀರಿ ಅಂತ ಭಾರತೀಯ। ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸುರೇಶ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ। ಸುರೇಶ್ ಅವರೇ ನಮಸ್ತೆ, ಏನು ಹೇಳೋದಿಕ್ಕೆ ಬಯಸ್ತೀರಿ? ನಮಸ್ತೆ ಮೇಡಮ್ ಅವರೇ। ಸುರೇಶ್, ಈಗ ಸರ್ಕಾರ ತೆಗೆದುಕೊಂಡ ನಿರ್ಧಾರ, ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತ ಹೇಳಿ, ನಿಮಗೆ ಒಪ್ಪಿಗೆ ಆಗಿದೆಯಾ? ಇಷ್ಟನಾ? ಓಕೆ, ಪರವಾಗಿಲ್ಲಪ್ಪ, ಹಣ ಆದ್ರೂ ಕೊಡ್ಲಿ ಅಥವಾ ಅಕ್ಕಿ ಆದ್ರೂ ಕೊಡ್ಲಿ, ಏನ್ ಅನ್ಸುತ್ತೆ ನಿಮಗೆ? ಸದ್ಯಕ್ಕೆ ಪರವಾಗಿಲ್ಲ ಮೇಡಮ್ ಅವರೇ, 1 ತಿಂಗಳು 2 ತಿಂಗಳು ಮಟ್ಟಿಗೆ ಅದು ಅಮೌಂಟ್ ಕೊಟ್ಟರೇ ನಡೆಯುತ್ತೆ। ಆದ್ರೆ ಇದನ್ನೇ ಕಂಟಿನ್ಯೂ ಮಾಡಬಾರದು ಅವತ್ತು। ಇನ್ನು ಮುಂದೆ ಬೇಕಾದ್ರೆ 2 ತಿಂಗಳು, ಅವ್ರು ಇನ್ನೂ 2 ತಿಂಗಳು ಟೈಮ್ ತಗೊಂಡ್ಲಿ, ಜನಗಳಿಗೆ ಅಕ್ಕಿನೇ ಕೊಡೋದನ್ನ ವ್ಯವಸ್ಥೆ ಮಾಡಬೇಕು। ಓಕೆ, ಅಕ್ಕಿನೇ ಕೊಡಬೇಕಾಗುತ್ತೆ। ಹೌದು ಮೇಡಮ್ ಅವರೇ। ಈಗ ಈ ಹಣದಿಂದ ದುರುಪಯೋಗ ಆಗುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ಕೆಲವು ಕಡೆ ಆಗುತ್ತೆ ಮೇಡಮ್ ಅವರೇ, ದುರುಪಯೋಗ ಆಗುತ್ತೆ। ಆದ್ರೆ ಇದನ್ನೇ ಮುಂದುವರಿಸಬಾರದು ಅವರು, ಏನೋ 1 ತಿಂಗಳು 2 ತಿಂಗಳು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಕೊಡಬಹುದು। ಆದ್ರೆ ನೆಕ್ಸ್ಟ್ ಕೊಡ್ತಕ್ಕಂತ ಇನ್ನೊಂದು 2 3 ತಿಂಗಳು ಬಿಟ್ಟಾದ್ರೂ ಅವರು ಅಕ್ಕಿನೇ ಕೊಡಕ್ಕೆ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್। ಓಕೆ, ನಾವು ಜುಲೈ 1 ರಿಂದನೇ ಅಕ್ಕಿ ಕೊಡ್ತೀವಿ ಅನ್ನಭಾಗದಲ್ಲಿ ಅಕ್ಕಿನೇ ಕೊಡೋದು, ಈಗ ಪ್ರತಿಪಕ್ಷದವರು ಹೇಳಿದಾಗ ಅಕ್ಕಿನೇ ಕೊಡುತ್ತೆ ಹಣವನ್ನು ತಿನ್ನಕಾಗುತ್ತಾ ಅಂತ ಹೇಳ್ತಾ ಇದ್ರು। ಸೋ ಮಾತಿಗೆ ತಪ್ಪಿದಾರೆ ಅಂತ ಅನ್ಸುತ್ತಾ? ಇಲ್ಲ ಇಲ್ಲ ಮೇಡಮ್ ಅವರೇ, ಈಗ ಈಗ ಅವರ ಸರ್ಕಾರದ ಪ್ರೋಸೆಸ್ ಇರುತ್ತೆ, ಅದು ಬಿಟ್ಟು ಮಾಡಕ್ ಬರಲ್ಲ। ಈಗ ಅದರಿಂದ 1 ತಿಂಗಳು ಈಗ ಅವರು ಕೊಡ್ಲಿಲ್ಲ ಅಂದ್ರೆ ಈಗ ಮಾತು ತಪ್ಪಿದೀವಿ ಅನ್ನೋ ಇದಾಗುತ್ತೆ। ಈಗ ದುಡ್ಡೇ ಕೊಡ್ರಿ ಅಂತ ಹೇಳಿದಾಗ ಈಗ ಅವರು ದುಡ್ಡು ಕೂಡ ಕೊಪ್ಪಿದ್ದಾರೆ। ಆದ್ರೆ ಅದನ್ನೇ ಮುಂದುವರಿಸ್ಬಾರ್ದು ಮೇಡಮ್ ಅವರೇ, ಯಾಕಂದ್ರೆ ಇದು ಮುಂದೆ ಅದೇ ಮುಂದೆ ಹೊರದ್ರೆ ಮುಂದೆ ಅನಾಹುತಗಳು ಜಾಸ್ತಿ ಆಗ್ತಾ ಮೇಡಮ್ ಅವರೇ। ಓಕೆ, ಧನ್ಯವಾದಗಳು ಸುರೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ। ನಮ್ಮ ಜೊತೆ ಈಗ ಬೆಂಗಳೂರಿನಿಂದ ಬಾಲಮ್ಮ ಅನ್ನೋರು ಕರೆ ಮಾಡಿದ್ದಾರೆ। ಬಾಲಮ್ಮ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್। ಓಕೆ, ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅದೇ ಮೇಡಮ್, ದುಡ್ಡು ಕೊಡೋದೇ ಒಳ್ಳೇದು ಅನ್ನಿಸ್ತದೆ ಮೇಡಮ್। ಓಕೆ, ಈಗ ಮನೆ ಯಜಮಾನರಿಗೆ ಬರುತ್ತೆ, ಮನೆಯಲ್ಲಿ ಎಷ್ಟು ಜನ ಇದಾರೆ ಅವ್ರದ್ದೆಲ್ಲರ ಹಣ ಕೂಡ ಯಜಮಾನರಿಗೆ ಹೋಗುತ್ತೆ, ಯಾರು ಮ್ಯಾನೇಜರ್ ಇದ್ದಾರೆ ಅವರಿಗೆ ಅಂತ ಹೇಳಿ, ಸೊ ನಿಮ್ ಕೈಗೆ ಸಿಗುತ್ತೆ ಅಂತ ಅನ್ಸುತ್ತಾ? ನಮ್ದೇ, ನಮ್ ಹೆಸರಲ್ಲೇ ಕಾರ್ಡ್ ಇರೋದು ಮೇಡಮ್। ಓ, ಅದಕ್ಕೆ ಈಗ ಹಣ ಕೊಟ್ರೆ, ಈಗ ಕೆಲವರು ಹೇಳ್ತಿದ್ದಾರೆ ಹಣ ಅದು ಬೇರೆ ಬೇರೆ ದುರುಪಯೋಗ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ, ನಿಮ್ಮ ಮನೇಲಿ ಹಾಗ ಆಗ್ಲಿಕ್ಕಿಲ್ಲ ಅನ್ಸುತ್ತೆ, ಯಾಕಂದ್ರೆ ನೀವೇ ನಿಮ್ಮ ಅಕೌಂಟ್ ಗೆ ಬರುತ್ತೆ ಹಣ? ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ। ಶಿವಕುಮಾರ್ ಅವರು ಈಗ ಮಳವಳ್ಳಿಯಿಂದ ಕರೆ ಮಾಡಿದ್ದಾರೆ। ನಮಸ್ತೆ ಶಿವಕುಮಾರ್ ಅವರು, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್ ಅವರ। ನಮಸ್ತೆ, ಹೇಳಿ ಶಿವಕುಮಾರ್ ಅವರೇ। ಮೇಡಮ್ ಅವರ, ಈಗ ಅಕ್ಕಿ ಕೊಡೋದೇನೋ ಓಕೆ, ಓಕೆ, ಈಗ ಅಕ್ಕಿ ಕೊಡೋ ಬದಲು ಸಾಕಷ್ಟು ನಿರುದ್ಯೋಗಿಗಳಿರೋದ್ರಿಂದ ಅವ್ರಿಗೆ ಕೆಲಸದ ವ್ಯವಸ್ಥೆಗೆ ಕೆಲವೊಂದು ಫ್ಯಾಕ್ಟರಿಗಳನ್ನ, ಪ್ರೈವೇಟ್ ಫ್ಯಾಕ್ಟರಿಗಳನ್ನ ತಾಲೂಕ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಕಟ್ಟಿದ್ರೆ ಎಷ್ಟೋ ಜನ ನಿರುದ್ಯೋಗ ಇರ್ತಕ್ಕಂಥವ್ರಿಗೆ ಉದ್ಯೋಗ ಕೊಡ್ದಂಗ ಆಗುತ್ತೆ, ಎಷ್ಟೋ ಸಮಸ್ಯೆಗಳನ್ನ, ಬಡತನವನ್ನ ನೀಗಿಸ್ದಂಗ ಆಗುತ್ತೆ। ಈಗ ಅಕ್ಕಿ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್ ಅವರೇ, ಬಡವರಿಗೆ ಹಸಿದವರಿಗೆ ಇದು ಅನ್ನ ಭಾಗ್ಯ ಯೋಜನೆ ಅಂತ ಮಾಡಿರೋದು, ಅಂದ್ರೆ ಎಷ್ಟೋ ಜನರಿಗೆ ಪಾಪ ಅಂತ ಅಕ್ಕಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾರು ಹಸಿದ ಹೊಟ್ಟೆಯಲ್ಲಿ ಇರಬಾರ್ದು ಅಂತ ಹೇಳಿ, ಈ ಯೋಜನೆಯಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತೀರಾ? ಹೌದು ಮೇಡಮ್ ಅವರೇ, ಈಗ ಸತ್ಯ ನೀವ್ ಹೇಳ್ತಾರ ಸತ್ಯ, ಆದ್ರೆ ಅದ್ರ ಹಸಿದವರಿಗೆ ಅಂತಂದ್ರೆ ಸರ್ಕಾರನೇ ಅವ್ರನ್ನ ಸೋಂಬೇರಿ ಮಾಡ್ದಂಗ ಆಗುತ್ತೆ ಮೇಡಮ್ ಅವರೇ, ಸೋಂಬೇರಿ ಬಿಡ್ತಾರೆ। ಈಗಾಗಲೇ ಸಾಕಷ್ಟು ಅಕ್ಕಿ ಕೊಡ್ತಿರೋದ್ರಿಂದ ಕೆಲವರು ಕೂಲಿ ನಾಲಿ ಮಾಡ್ದನೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಎಜುಕೇಟೆಡ್ಗಳು ಸಹ ಸೋಂಬೇರಿ ಬಿದ್ದೋಗಿದ್ದಾರೆ, ಸಾಕಷ್ಟು ಕಂಪ್ನಿಗಳಿದೆ, ಸಾಕಷ್ಟು ಸಂಸ್ಥೆಗಳಲ್ಲಿ ಪ್ರವೇಶ ಸಂಸ್ಥೆಗಳಿದೆ, ಕೆಲ್ಸಕ್ಕೆ ಹೋಗದನ್ನ ಉಂಡಾಡಿ ಗುಂಡಂಗೆ ತಿರುಗಾಡ್ಕೊಂಡು ಸುಮ್ಮನೆ ವೇಸ್ಟ್ ಆಗಿದ್ದಾರೆ ಮೇಡಮ್ ಅವರೇ।
ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲವೊಂದು ಪ್ರೈವೇಟ್ ಸಂಸ್ಥೆಗಳನ್ನ ಕಟ್ಟಿದ್ರೆ ಸರ್ಕಾರ ಅದಕ್ಕೆ ಅನುಮತಿ ಮಾಡಿಕೊಟ್ರೆ ಕೈಗಾರಿಕೆ ಇಲಾಖೆ ಅಧಿಕಾರಿಗಳು ಕೈಗಾರಿಕೆ ಇಲಾಖೆ ಸಂಬಂಧಪಟ್ಟ ಮಿನಿಸ್ಟರ್ಗಳು ಇದನ್ನ ಕಾರ್ಯರೂಪಕ್ಕೆ ತಗೊಂಡ್ರೆ ಎಷ್ಟೋ ಬಡತನ ನೀಗಿಸಿದಂಗಾಗತ್ತೆ. ಇದು ಜನಕ್ಕೆ ಉಪಯೋಗ ಆಗುತ್ತೆ ಮೇಡಮ್ ಅವರೇ. ಓಕೆ, ಧನ್ಯವಾದಗಳು ಶಿವಕುಮಾರ್ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ. ಮೂರ್ತಿ ಅನ್ನುವರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೂರ್ತಿ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ಕಾರದ ನಿರ್ಧಾರದ ಬಗ್ಗೆ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾವ್ ಹೇಳೋದು ಏನಂತ ಹೇಳಿದ್ರೆ, ಈ ಸರ್ಕಾರ ಜನಗಳನ್ನ ತುಂಬಾ ಯಾಮರ್ಸಿದೆ. ಹಾಗಾಗಿ ಜನಗಳಿಗೆ ಅಕ್ಕಿ ದುಡ್ಡು ಕೊಡೋದ್ಕಿಂತ ಕೇಂದ್ರ ಸರ್ಕಾರದವರು 5 ಕೆಜಿ ಆಲ್ರೆಡಿ ಅಕ್ಕಿ ಕೊಡ್ತಾ ಇದ್ರು. ಹಾಗಾಗಿ ತುಂಬಾ ಬಡವರಿದ್ದಾರೆ, ಮತ್ತೆ ಎಷ್ಟೋ ಕಡೆ ಹಾಡಿ ಪ್ರದೇಶಗಳಿದೆ. ಹೌದು, ಈ ಹಾಡಿ ಪ್ರದೇಶಗಳಲ್ಲಿ ಓಡಾಡೋ ರಸ್ತೆಗಳಿಲ್ಲ. ಅವರಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆ ಎಜುಕೇಶನ್ ಮಾಡ್ಲಿಕ್ಕೆ ಸ್ಕೂಲ್ ಇಲ್ಲ, ಮತ್ತೆ ಹಾಸ್ಪಿಟಲ್ ವ್ಯವಸ್ಥೆಗಳಿಲ್ಲ. ನಾವ್ ಹೇಳೋದು ಏನು ಅಂತ ಹೇಳಿದ್ರೆ, ಇವರದ್ದು ಯಾವುದೇ ರಾಜಕೀಯ ಪಕ್ಷದವ್ರು ಬಂದ್ರು ನಾವ್ ಹೇಳೋದು ಇಷ್ಟೇ, ಓಡಾಡ್ಲಿಕ್ಕೆ ಒಂದು ರಸ್ತೆ ಮತ್ತೆ ಒಂದು ಶಾಲೆ, ಒಂದು ವಿದ್ಯುತ್ ವ್ಯವಸ್ಥೆ, ತುಂಬಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಈ ತರ ಫ್ರೀ ಗ್ಯಾರಂಟಿಗಳ ಬದಲು ಅಂತ ಹೇಳ್ತಿದ್ದೀರಿ. ಈ ರಾಜಕೀಯ ಏನಾದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಕರ್ನಾಟಕದ ಈ ಜನಸಂಖ್ಯೆ ಎಷ್ಟಿದೆ ಅಷ್ಟೂ ಜನಗಳನ್ನ ಕುರಿಗಳು ಮಾಡ್ಕೊಬಿಟ್ಟಿದ್ದಾರೆ. ನಾವು ಏನ್ ಹೇಳಿದ್ರು ಜನಗಳು ನಮ್ಗೆ ಓಟ್ ಹಾಕ್ತಾರೆ ಅನ್ನೋದೊಂದು ಜನಗಳಲ್ಲಿ ಭಾವನೆಗಳು ಬಂದಿದೆ ವಿನಃ, ಈ ಜನಗಳನ್ನ ನಾವು ಈ ದೇವಸ್ಥಾನದಲ್ಲಿ ಕುರಿಗಳನ್ನ ತಗೊಂಡೋಗಿ ಕಟ್ತಾರಲ್ಲ, ಆ ರೀತಿ ರಾಜಕೀಯ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಮಾಡಿಕೊಂಡಿರುವಂತ ವಿಚಾರಗಳಿದು. ಅವರ ಗ್ಯಾರಂಟಿಗಳನ್ನ ನಂಬಿನೇ ತಾನೆ ಈಗ ಎಲ್ಲರೂ ಓಟ್ ಹಾಕಿರೋದು, ಅಧಿಕಾರಕ್ಕೆ ತಂದಿರೋದು. ಇವರು ಈ 5 ಗ್ಯಾರಂಟಿನ ನಾವು ನೀಡ್ತೀವಿ ಅನ್ನೋದ್ರ ಬದಲು ಹಾಸ್ಪಿಟಲ್ಗಳಲ್ಲಿ, ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಒಬ್ಬ ಪೇಷಂಟ್ ಹೋದ್ರೆ ಗಂಟೆ ಗಂಟ್ಲೆ ಕಾಯ್ಬೇಕು, ಅಲ್ಲಿ ಒಳ್ಳೆ ಸೌಕರ್ಯಗಳಿಲ್ಲ ಹಾಸ್ಪಿಟಲ್ಗಳಲ್ಲಿ, ಮೆಡಿಸಿನ್ ಇಲ್ಲ. ಯಾವ್ದೋ ಒಂದ್ ಕಡೆ ಇರುತ್ತೆ, ಡಿಸ್ಟಿಕ್ ಅಲ್ಲಿ ಯಾವ್ದೋ ಒಂದ್ ಕಡೆ ಇರುತ್ತೆ, ಕೆಲವು ಹಳ್ಳಿಗಳಲ್ಲಿ ಹಾಸ್ಪಿಟ್ಲೇ ಇರಲ್ಲ, ಹಾಸ್ಪಿಟಲ್ ಇದ್ರೆ ಡಾಕ್ಟರ್ ಇರಲ್ಲ, ಮತ್ತೆ ಕೆಲವು ಸ್ಕೂಲ್ಗಳಲ್ಲಿ ಮಾಸ್ಟರ್ಗಳೇ ಇರಲ್ಲ. ಹಾಗಿರುವಾಗ ನಾನು ಹೇಳೋದೇನು ಅಂತ ಹೇಳಿದ್ರೆ, ಮೂಲಸೌಕರ್ಯಗಳು ಯಾರ್ಯಾರಿಗೆ ಎಲ್ಲೆಲ್ಲಿ ಸಲ್ಲಬೇಕು, ಯಾವ್ದೇ ಸರ್ಕಾರ ಬಂದ್ರೆ ಅದನ್ನ ಒದಗಿಸಿಕೊಂಡ್ರೆ ತುಂಬಾ ಒಳ್ಳೇದು. ಧನ್ಯವಾದಗಳು ಮೂರ್ತಿ ಅವರೇ, ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ. ಹಾನಗಲ್ನಿಂದ ದೇವರಾಜು ಅನ್ನುವರು ಕರೆ ಮಾಡಿದ್ದಾರೆ. ದೇವರಾಜು ಅವರೇ, ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ, ಜುಲೈ 1ರಿಂದನೇ ಜಾರಿಗೆ ಬರುತ್ತೆ ಅಂತ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಮೇಡಮ್ ಅವರೇ, ನಮ್ಗೆ ದುಡ್ಡು ಬೇಕಾಗಿಲ್ಲ, ನಮ್ಗೆ ಅಕ್ಕಿನೇ ಬೇಕು. ಅಕ್ಕಿನೇ ಬೇಕು? ಹೌದು. ದುಡ್ಡು ತಿನ್ನಕ್ ಆಗತ್ತೇನ್ರಿ ಮೇಡಮ್? ಆಗಲ್ಲ. ಇವ್ರಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ, 1 ತಿಂಗಳ 2 ತಿಂಗಳ ಇವ್ರು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಹಣ ಕೊಟ್ಟು. ಆನಂತರ ನೆಕ್ಸ್ಟ್ ನಮ್ಗೆ ಅಕ್ಕಿನ ಬೇಕು ಅಂತ ನಮ್ದು ಒಂದು ಆಸೆ. ಈಗ ಅಕ್ಕಿಗೆ ಕೊಟ್ರೆ ಎಷ್ಟೋ ಸರ್ ಕೆಲವರು ಹೇಳ್ತಿದ್ದಾರೆ, ಅದು ಏನು ಕಾಳು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ, ವಾಪಸ್ ಅದನ್ನ ಸೇಲ್ ಮಾಡ್ತಾರೆ, ಕೆಲವರಿಗೆ ಅದರ ಪ್ರಯೋಜನ ಆಗೋದಿಲ್ಲ. ಹಣ ಅಟ್ಲೀಸ್ಟ್ ಬೇರೆ ಯಾವ್ದಾದ್ರೂ ಧಾನ್ಯಗಳನ್ನ ಬಳಕೆ ತಗೊಳ್ಳೋದಕ್ಕೆ ಬಳಕೆ ಆಗತ್ತೆ ಹಣ ಅಂತ. ಬಳಕೆ ಅಂದ್ರೆ ಅವ್ರವ್ರು ಇಷ್ಟೇ ಮೇಡಮ್ ಇರೋದು. ಈಗ ಮನೆಯಲ್ಲಿ ಜನ ಜಾಸ್ತಿ ಅಕ್ಕಿ ಯೂಸ್ ಮಾಡಂಗಿಲ್ಲ, ರೊಟ್ಟಿ ಇದು ಜೋಳದ ಪದಾರ್ಥ ಇದು ಮಾಡ್ತಾರೆ. ಹಾಗಾಗಿ ಅಕ್ಕಿ ಉಳಿಸಿ ಬೇಡ ಅದು ಇನ್ ಹಾಳಾಕತಿ ಅಂತ ಸೇಲ್ ಮಾಡಿದ್ರು ಮಾಡ್ಬೋದು ಅವರು, ಅದು ಅವ್ರವ್ರ ಇಚ್ಛೆ. ಅದು ಹೌದಲ್ರಿ ಮೇಡಮ್ ಅವ್ರ? ಈಗ ನಮ್ಮ ಆಸೆ ಏನಪ್ಪಾ ಅಂದ್ರೆ, ನಮ್ಗೆ ಅಕ್ಕಿನೇ ಬೇಕು, ಹಣ ಬೇಡ. ಹಣ ಬೇಡ್ರಿಪ್ಪ. ಓಕೆ ಸರ್, ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಧನ್ಯವಾದಗಳು ದೇವರಾಜು ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಮೈಸೂರಿನ ಕೆ ಆರ್ ನಗರದಿಂದ ರಾಜ್ಕುಮಾರ್ ಅನ್ನುವರು ಕರೆ ಮಾಡಿದ್ದಾರೆ. ರಾಜ್ಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಸರ್ಕಾರದ ನಿರ್ಧಾರ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ಇವರು ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಈಡೇರಿಸಬೇಕು ಅಂತ ಅನ್ಬಿಟ್ಟು ಇವರು ಮಾಡ್ತಾ ಇರ್ತಕ್ಕಂತ ಪ್ರಯತ್ನ ತುಂಬಾ ಒಳ್ಳೇದು. ಅಕ್ಕಿ ಸಿಗ್ತಾ ಇಲ್ಲ ನಮ್ಮ ಬಡವರು ಬಗ್ರುಗಳಿಗೆ. ಆ ಅಕ್ಕಿ ಮೊದಲು ಇವರು ಹಣ ಕೊಡ್ತು ಅಂತ ಅಂದ್ರೆ ಅದನ್ನೇ ಪ್ರಯೋಜನ ಪಡ್ಕೊಳ್ಳೋದ್ರಲ್ಲೂ ಅನುಕೂಲ ಇದೆಯಲ್ಲ ಮೇಡಮ್. ಆ ರೇಟ್ಗೆ ಅಕ್ಕಿ ಸಿಗುತ್ತೆ, ಒಳ್ಳೆಯ ಕ್ವಾಲಿಟಿ ಅಕ್ಕಿ ಸಿಗುತ್ತೆ ಅನ್ಸುತ್ತಾ? ಅಲ್ವಾ ಮೇಡಮ್, ಅವರು ಬೇಕಾದ್ರೂ ಮಾರ್ಕೊಳ್ಳುವಂತ ಪುಣ್ಯಾತ್ಮರ್ಗೂ ಕೆಲವೇ ಮಂದಿ ಅನ್ನೋದನ್ನ ಬಿಟ್ರೆ 90%
ನಮ್ಮ ರೈತಾಪಿ ಜನಗಳು ಕೂಲಿ ಮಾಡ್ತಾ ಇರತಕ್ಕಂತ ಜನಗಳಿಗೆ ಅನ್ನನ ಒಂದು ದಾನ ಮಾಡ್ದಂಗಲ್ವಾ ಮೇಡಮ್ ನರೇ ಇವ್ರು ಮಾಡ್ತಾ ಇರತಕ್ಕಂತದ್ದೇ ತುಂಬಾ ಧನ್ಯವಾದಗಳು ಮೇಡಮ್ ನರೇ ಆ ರೂಪದಲ್ಲಾದ್ರೂ ಕೊಟ್ರು ಜನಗಳಿಗೆ ಅನುಕೂಲ ಆಗ್ತದೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ ಅನ್ಸುತ್ತಾ ನಿಮ್ಗೆ ಹೌದು ಮೇಡಮ್ ನರೇ ಹೌದು ಮೇಡಮ್ ನರೇ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ನರೇ ತಾವಿಷ್ಟು ಬಿಡು ಮಾಡ್ಕೊಂಡು ಮಾತಾಡಿದ್ದೀಯ ಮೇಡಮ್ ಧನ್ಯವಾದಗಳು ರಾಜಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಚಿತ್ರದುರ್ಗದಿಂದ ಅನುಷಾ ಅನ್ನುವರು ಕರೆ ಮಾಡಿದ್ದಾರೆ ಅನುಷಾ ಅವರೇ ನಮಸ್ತೆ ಏನ್ ಹೇಳೋದಿಕ್ ಬಯಸ್ತೀರಿ ಸರ್ಕಾರದ ನಿರ್ಧಾರದ ಬಗ್ಗೆ ಮೇಡಮ್ ಅದೇ ದುಡ್ಡು ಕೊಡೋದಕ್ಕಿಂತ ನಮಗೆ ಅಕ್ಕಿ ಕೊಡಕ್ ಆಗಲ್ವಲ್ಲ ದವಸ ಧಾನ್ಯಗಳು ಕೊಡ್ಲಿ ಮೇಡಮ್ ಈಗ ಬೇಳೆ ಸಕ್ಕರೆ ಎಣ್ಣೆ ಅದನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕಿಂತ ಸರ್ಕಾರದಿಂದಾನೇ ಕೊಟ್ರೆ ಇನ್ನೂ ಅನುಕೂಲ ಆಗುತ್ತಲ್ಲ ಮೇಡಮ್ ಈಗ ಬೆಲೆ ಏರಿಕೆ ಬೇರೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಈಗ ಹೊರಗಡೆ ಕೊಂಡ್ಕೊಳಕ್ ಆಗಲ್ಲ ಈಗ ಬೇಳೆ ಅಂತೂ ಮೊದ್ಲೆ ಕೊಳ್ಳಕ್ ಆಗೋದಿಲ್ಲ ತರಕಾರಿ ರೇಟ್ ಆಗಿದೆ ಬೇಳೆ ರೇಟ್ ಆಗಿದೆ ತುಂಬಾನೇ ಸಮಸ್ಯೆ ಆಗುತ್ತಲ್ವಾ ಬೇರೆಯವರು ಕೆಲವು ಒಂದು ಬಡತನದಲ್ಲಿ ಇರ್ತಾರಲ್ಲ ಅಂತವ್ರಿಗಂತೂ ಅದು ಯೂಸೇ ಆಗಲ್ಲ ಯಾಕಂದ್ರೆ ಮನೇಲಿ ಡ್ರಿಂಕ್ಸ್ ಮಾಡೋದಿರ್ತಾರೆ ಅದು ದುಡ್ಡು ಬಂದಾಗ ಅವ್ರೇನ್ ಮಾಡ್ತಾರೆ ಅದನ್ನ ಇಸ್ಕೊಂಡೋಗಿ ಮತ್ತೆ ಅವ್ರ ದುರುಪಯೋಗ ಪಡಿಸ್ತಿರುತ್ತೆ ಆದ್ರೆ ಅವರು ಮನೆಗೆ ಬಂದಾಗ ಅವರು ಏನ್ ತಿಂತಾರೆ ಒಟ್ಟಿಗೆ ಮನೆಗಿರೋಂತವ್ರು ಅಲ್ವಾ ದುಡ್ಡಿನ ಅವಶ್ಯಕತೆ ಬೇಡ ಮೇಡಮ್ ಅದೇ ಅವ್ರು ಕೊಂಡ್ಕೊಂಡ್ಬಿಟ್ಟು ಅದನ್ನೇ ಸೊಸೈಟಿ ಕೊಡ್ಲಿ ಹೇಳ್ರಿ ಒಂದು ಅಕ್ಕಿ ಕೊಡ್ಲ ಅಥವಾ ಅಕ್ಕಿಯ ಬದಲಾಗಿ ಧಾನ್ಯಗಳು ಬೇಳೆಕಾಳುಗಳು ಕೊಡ್ಲಿ ಅಂತ ಹೇಳ್ತಿದ್ದೀವಿ ಹೌದು ಮೇಡಮ್ ನಾನು ಆತರ ಕೇಳ್ತೀನಿ ನಮಗೆ ಆತರ ಉಪಯೋಗ ಆಗುತ್ತೆ ಅಂತ ನಾವ್ ಹೇಳ್ತಿದ್ದೀವಿ ಓಕೆ ಓಕೆ ಧನ್ಯವಾದಗಳು ಅನುಷಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಶಿವಮೊಗ್ಗದಿಂದ ಓಂಕಾರಪ್ಪ ಅನ್ನೋರು ಕರೆ ಮಾಡಿದ್ದಾರೆ ಓಂಕಾರಪ್ಪ ಅವರೇ ನಮಸ್ತೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ಕಾರದ ನಿರ್ಧಾರದ ಬಗ್ಗೆ ನಮಸ್ತೆ ಮೇಡಮ್ ಅವರೇ ನಮಸ್ತೆ ಹೇಳಿ ಏನಿಲ್ಲ ಈ ಬಡವರಿಗೆ ಅವರಿಗೆಲ್ಲ ಬೇಕಾದ್ರೆ ಅಕ್ಕಿನೇ ಬೇಕಲ್ಲ ಹಂಗಾಗಿ ಈ ಹಣದ ಅವಶ್ಯಕತೆ ಏನ್ ಇರ್ಲಿಲ್ಲ ಆಮೇಲೆ ಇವ್ರು ಮಾಡಿದಾರಲ್ಲ ಅಷ್ಟು ಯಾವ್ದು ನಡೆಯಲ್ಲ ಮೇಡಮ್ ಅವರೇ ಹೌದ್ರಾ ಯಾವ್ದು ಒಪ್ಪಿಗೆ ಇಲ್ವಾ ನಿಮ್ಗೆ ಏನ್ ಉಪಯೋಗ ಮೇಡಮ್ ಅವರೇ ಈಗ ಇದು ಬಾಕಿ ಇದು ಇದು ಕರೆಂಟ್ ಬಿಲ್ ಉಚಿತ ಅಂತಾರೆ ಅದ್ ಏನ್ ಮಾಡ್ತಾರೋ ಇಲ್ಲೋ ಇನ್ನು ನೆಲೆ ಇಲ್ಲ ಹೌದ್ರಾ ಆಮೇಲೆ ಆ ಹೆಣ್ಮಕ್ಳಿಗೆ 2000 ಕೊಡ್ತೀವಿ ಅಂತ ಆದ್ರೆ ಈಗ ಐದು ಇವು ಏನು ಉಪಯೋಗ ಆಗಲ್ಲ ನಮ್ ಪ್ರಕಾರ ಹೌದ್ರಾ ಈಗ ಅಕ್ಕಿ ಅಕ್ಕಿ ಕೊಡ್ಬೇಕಾಗಿತ್ತ ನಿಮ್ಗೆ ಹೇಗೆ ಅಕ್ಕಿ ಅಕ್ಕಿ ಬೇಕನ್ರಿ ಅಕ್ಕಿ ನಾವೆಲ್ಲ ಅಕ್ಕಿ ಯೂಸ್ ಮಾಡ್ತೀವಿ ಇದು ದುಡ್ಡಿಂದು ನಮ್ಗೇನು ಹೆಣ್ಮಕ್ಳ ಹೆಸರಿಗಲ್ಲ ಓಕೆ ಧನ್ಯವಾದಗಳು ಓಂಕಾರಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ ಇನ್ನು ಈ ಒಂದು ಅಕ್ಕಿಯ ಬದಲಾಗಿ ಹಣ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಇವತ್ತು ಅವರು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ ನಾವು ಅಕ್ಕಿಯ ಬದಲು 5 ಕೆಜಿ ಅಕ್ಕಿಯ ಹಣವನ್ನು ಕೊಡ್ತೀವಿ ಅಂತ ಒಂದನೇದು ಚುನಾವಣೆಯ ಪೂರ್ವದಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ನಾವು ಅವತ್ತೇ ಹೇಳಿದ್ದೇವೆ ನಿಮ್ಗೆ ಹಣ ಹಾಕಿ ಅಂತ ಆಗ ಸಿದ್ದರಾಮಯ್ಯ ಹೇಳಿದ್ರು ಹಣ ಏನು ತಿನ್ಲಿಕ್ಕೆ ಆಗ್ತದ ಅಂತ ಕೇಳಿದ್ರು ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ನಿಮಗೆ ಶಕ್ತಿ ಇದ್ರೆ 10 ಕೆಜಿ ಅಕ್ಕಿ ಜನರಿಗೆ ಕೊಡಬೇಕು ಜನರ ಮನೆ ಬಾಗಿಲಿಗೆ ತಲುಪಿಸಬೇಕು ಹಣ ಹಾಕುವಂಥ ಡೋಂಗಿ ರಾಜಕಾರಣ ನಿಮ್ದು ಸರಿಯಲ್ಲ ನಾವು ಇದನ್ನು ಖಂಡಿಸ್ತೇವೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಹೇಳಿರುವ ರೀತಿಯಲ್ಲಿ ನಡ್ಕೋಬೇಕು ಇಲ್ಲಾಂತಾದ್ರೆ ವಿಧಾನಸಭೆ ಒಳಗೆ ಮತ್ತು ಹೊರಗೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತು ಬಿಜೆಪಿಯ ನಿಲುವು ಕೂಡ ಇದೆ ಅಕ್ಕಿ ಬದಲು ನೀವು ಹಣ ಕೊಡಬಾರದು ಅಕ್ಕಿನೇ ಕೊಡಬೇಕು ಅಂತ ಹೇಳಿ ನೋಡೋಣ ನಮ್ಮ ವೀಕ್ಷಕರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಕಲಬುರಗಿಯಿಂದ ಹನುಮಂತ ಅನ್ನೋರು ಕರೆ ಮಾಡಿದ್ದಾರೆ ಹನುಮಂತ ಅವರೇ ನಮಸ್ತೆ ನಮಸ್ಕಾರ ಮೇಡಮ್ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ಕಾರದ ನಿರ್ಧಾರದ ಬಗ್ಗೆ ಮೇಡಮ್ ಸರ್ಕಾರ ನಿರ್ಧಾರ ಏನಪ್ಪ ಅಂತಂದ್ರೆ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇಲ್ಲ ನೋಡ್ರಿ ದುಡ್ಡು ಕೆಲವೇ ಸಮಯದಲ್ಲಿ ಹಾಳಾಗುತ್ತೆ ಮೇಡಮ್ ಅಕ್ಕಿ ತಿಂಗಳಗಟ್ಟಲೆ ಊಟ ಮಾಡ್ದಾಗುತ್ತೆ ಮೇಡಮ್ ಅದಕ್ಕಾಗಿ ಮೇಡಮ್ ಹಣ ಅವ್ರಿಗೆ ಬೇಕಾದ್ರೆ ನಾವೇ ಕೊಟ್ಬಿಡ್ತೇವೆ ಮೇಡಮ್ ಇನ್ನೊಂದ್ ಸ್ವಲ್ಪ ಅಂದ್ರೆ ನಮ್ಗೆ ಮೊದಲು ಅಕ್ಕಿ ಬೇಕು ಮೇಡಮ್ ಒಂದು ತುತ್ತ ಆಟ ಊಟ ಮಾಡ್ತೀರಿ 2-3 ಗಂಟೆ ಬದುಕ್ತೇವೆ ಮೇಡಮ್ ದುಡ್ಡಿಲಿಂದ ನಮ್ಮ ಹೊಟ್ಟೆ ತುಂಬಲ್ಲ ಮೇಡಮ್ ಈಗ ಈ ಅಕ್ಕಿನ ನೀವು ಬಳಕೆ ಮಾಡ್ತೀರಾ ಸರ್ಕಾರ ಏನ್ ಕೊಡ್ತಾ ಇದೆಯಲ್ಲ ಅಕ್ಕಿ ಬಳಕೆ ಮಾಡ್ತಿದ್ರೆ ಕೆಲವರು ಹೇಳ್ತಾರೆ ಇಲ್ಲ ಕ್ವಾಲಿಟಿ ಇಲ್ಲ ಅಂತ ಹೇಳಿ ಸೇಲ್ ಮಾಡ್ತಾರೆ ಕಡಿಮೆ ರೂಪಾಯಿಗೆ ಸೇಲ್ ಆಗ್ತಾ ಇದೆ ಅನ್ನುವಂತ ಮಾತುಗಳಿದೆ ಏನ್ ಹೇಳಕ್ ಬಯಸ್ತೀರಿ ಮೇಡಮ್ ಅವರೇ ನಮ್ಮ ದೇಶನಾಗ 75% ಅಕ್ಕಿ ರೇಷನ್ ಅಕ್ಕಿ ಉಂಡೆ ಜನ ಬದುಕ್ತಾ ಇದಾರೆ ಇವಾಗ ಇನ್ನು ಮಿಕ್ಕಿದ್ರು ಏನ್ ಹಣ ಇವಾಗ ಏನೋ ಅಪೋಸಿಷನ್ ಸರ್ಕಾರದವ್ರು ಇವ್ರು ಅಕ್ಕಿ ವ್ಯಕ್ತಿಗಳು ಏನಾದ್ರ ನೋಡ್ರಿ ಇಲ್ಲಿ ಒಂದ್ಸಲ ರೇಷನ್ ಅಕ್ಕಿ ಉಂಡೆ ಮೇಲೆ ಗೊತ್ತಾಗ್ತಾರೆ ಅದು ರುಚಿ ಹೆಂಗದ ಅಮ್ಮದ್ರಿ ಇದು ರೇಷನ್ ಅಕ್ಕಿ ಇರ್ತಕ್ಕಂತ ತಾಕತ್ತ ಹೆಂಗದ ಅಮ್ಮದ್ ಇವ್ರಿಗೆ ಇನ್ನ ಯಾರಿಗೆ ಗೊತ್ತಿಲ್ರಿ ಮೇಡಮ್ ಅವ್ರ ಹತ್ರ ದುಡ್ಡು ಇರುತ್ತೆ ಒಳ್ಳೆ ಒಳ್ಳೆ ಅಕ್ಕಿ ತಂದು ತಿಂತಾರಿ ಅವ್ರ ಅಷ್ಟೇ ಹೆಂಗಂದ್ರೆ ಪೇಪರ್ ಇರುತ್ತೆ ಮುರಿದು ಇದ್ದಾಗ ಮೇಡಮ್ ಅವರು ರೇಷನ್ ಅಲ್ಲಿ ರೇಷನ್ ಅಕ್ಕಿ ಒಳಗಿರ್ತಕ್ಕಂತ ತಾಕತ್ತ ಎಲ್ಲೂ ಇಲ್ಲ ಮೇಡಮ್ ಅದು ಮೊದಲನೇ ಅಕ್ಕಿ ಪ್ರಾರಂಭ ಆದ್ರೆ ರೇಷನ್ ಅಕ್ಕಿನಿಂದ ಸ್ಟಾರ್ಟ್ ಆಗಿದೆ ಮೇಡಮ್
ಅದಕ್ಕಾಗಿ ರೇಷನ್ ಅಕ್ಕಿಗೇನೇ ಬೇಕು ಮೇಡಮ್, ನಾವು ದುಡ್ಡು ಬೇಡ ಮೇಡಮ್ ನಮಗೆ. ಓಕೆ, ಸರ್ಕಾರ ಈಗ ಪರ್ಯಾಯ ವ್ಯವಸ್ಥೆ ಮಾಡಿರೋದು, ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ನೋಡೋಣ ಯಾವಾಗ ಆ ಅಕ್ಕಿಯ ವ್ಯವಸ್ಥೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಕುಮಾರ್ ಅನ್ನೋರು ತುಮಕೂರಿನಿಂದ ಕರೆ ಮಾಡಿದ್ದಾರೆ. ಕುಮಾರ್ ಅವರೇ ನಮಸ್ತೆ, ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ಕಾರ. ನಮಸ್ತೆ. ಈಗಲೇ ಜನ ಸೌಂದರ್ಯಗಳು ಆಗೋಗ್ಬಿಟ್ಟಿದ್ದಾರೆ. ಇನ್ನು ಅವ್ರಿಗೆಲ್ಲ 10 ಕೆಜಿ 15 ಕೆಜಿ ಕೊಟ್ಟರೆ ಇದ್ದಿದ್ದು ಸೌಂದರ್ಯಗಳಾಗದೆ ಇಲ್ಲ, ಏನು ಡೌಟ್ ಇಲ್ಲ. ಈಗ ಕೊಡ್ತಿರೋ ಅಕ್ಕಿನೇ ಜಾಸ್ತಿ, 5 ಕೆಜಿ ಅಕ್ಕಿನೇ ಜಾಸ್ತಿ ಆಗಿತ್ತಾ? ಹೌದು ಮೇಡಮ್. ಜನಗಳು ಈಗಲೇ ಕೆಲಸ ಮಾಡ್ತಾ ಇಲ್ಲ ಯಾರು, ಇನ್ನು ಕೊಟ್ರೆ ಇನ್ನು ಅದೇ ಕೆಲಸ ಆಗೋಗುತ್ತೆ. ಈಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವು ಅವಾಗ ಕೊಟ್ಟಿದ್ರಿ, ಗ್ಯಾರಂಟಿನ ಘೋಷಣೆ ಮಾಡಿದ್ವಿ, ಅದಕ್ಕೋಸ್ಕರ ನಾವು ಓಟ್ ಹಾಕಿದ್ವಿ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಅಂತ ಹೇಳುವಂತಹ ಸಂದರ್ಭ ಬಂದ್ರೆ ಈ ತರದ ಪರಿಸ್ಥಿತಿ ಆಗುತ್ತೆ ಅನ್ಸಲ್ವಾ ಅಂತ. ಜನ ಎಲ್ಲರೂ ಏನ್ ಬೇಕಾದ್ರೂ ಹೇಳ್ತಾರೆ, ಆದ್ರೆ ಈಗ ಮಾಡಿರೋದೇ ಹೆಚ್ಚದು. ಈಗ ಹಣ ಬದಲು ಅಕ್ಕಿನೇ ಕೊಡ್ಬೇಕು ಅಂತ ಅನ್ಸುತ್ತಾ? ಹೇಗೆ ಎಲ್ಲ ಅಕ್ಕಿ ಕೊಟ್ರು ಒಳ್ಳೇದೇನೆ, ಹಣ ಕೊಟ್ರೆ ಇದ್ದಿದ್ದು ಕೆಟ್ಟು ಹೋಗ್ತಾರೆ. ಓಕೆ ಜನ ಅದ್ರ ಬದಲು ಉದ್ಯೋಗ ಕೊಡಿ ಅಂತ ಕೇಳ್ತಿದ್ದೀರಿ? ಹೌದು, ಉದ್ಯೋಗ ಕೊಟ್ರೆ ಇನ್ನು ಬಹಳ ಒಳ್ಳೇದು. ಓಕೆ, ಧನ್ಯವಾದಗಳು ಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ, ಏನ್ ಹೇಳೋದಕ್ ಬಯಸ್ತೀರಿ? ಓಕೆನೆ, ಯಾಕೆ ಅಂದ್ರೆ ಇವಾಗ ಕೆಲವು ಕಡೆ ಅಕ್ಕಿಗಳನ್ನ ಯಾರು ಡಿಪೋ ಅಕ್ಕಿ ಕೆಲವರು ತಿನ್ನೋದಿಲ್ಲ. ಇದರಿಂದ ಇವಾಗ ಇಲ್ಲಿ ಕೇಂದ್ರ ಸರ್ಕಾರ ಕೊಡ್ತಿಲ್ಲ, ಅದರಿಂದ ಇವರು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ರೆ, ಬಟ್ ಆ ದುಡ್ಡನ್ನ ನಾವು ಬೇರೆದಕ್ಕೆ ಬೇರೆನ ತಗೋಬಹುದು ನಾವು. ಇದು ನಿಮಗೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಹಣನೇ ಇರ್ಲಿ ಅಂತ ಹೇಳ್ತೀರಾ? ಹೌದೌದು. ಓಕೆ, ದುರುಪಯೋಗ ಆಗುತ್ತೆ ಅಂತ ಅನೇಕರು ಹೇಳ್ತಾ ಇದಾರೆ. ಅದಾಗೋದಿಲ್ಲ, ಯಾಕಂದ್ರೆ ಇದು ಮಹಿಳೆಯರು ಮಾತ್ರ ಮಹಿಳೆಯರು ಹಾಕೊಂಡು ತಾನೇ ಬರೋದಿದು, ಅದರಿಂದ ಅದು ದುರುಪಯೋಗ ಆಗೋದಿಲ್ಲ ಅದು. ಈಗ ಮನೆಯಲ್ಲಿ ಯಾರಾದ್ರೂ ಒಬ್ರು ಬೇರೆ ದುರಭ್ಯಾಸಗಳು ಇದ್ರೆ ಅವ್ರು ಅದಕ್ಕೆ ಖರ್ಚು ಮಾಡ್ತಾರೆ, ಅಕ್ಕಿ ತರೋ ಬದ್ಲು. ಈ ತರದ ಖರ್ಚುಗಳು ಆಗತ್ತೆ ಹಣ ಹಾಕಿದ್ರೆ. ಆಮೇಲೆ ಮನೆ ಒಳಗಡೆ ಜಗಳ ಶುರು ಆಗಬಹುದು, ನನ್ನ ಅಕ್ಕಿಯ ಹಣ ನಿಮ್ಮ ಅಕೌಂಟಿಗೆ ಬಂದಿದೆ ಕೊಡಿ ಕೊಡಿ ಅಂತ ಹೇಳಿ ಜಗಳ ಶುರು ಆಗಬಹುದು. ಈ ತರದ ಏನ್ ಆಗಲ್ಲ ಅನ್ಸುತ್ತಾ? ಈ ತರ ಆಗೋದಿಲ್ಲ ಇದು, ಯಾಕಂದ್ರೆ ಇವಾಗ ಎಲ್ಲಾ ದುಡಿತಿದಾರೆ ಇವಾಗ. ಆತರ ಮಾಡೋದಿಲ್ಲ, ಇವಾಗ ಕೊಡ್ತಿರೋದೇ ಒಳ್ಳೇದಿದು. ಓಕೆ, ಹಣನೇ ಇರ್ಲಿ ಅಂತ ಹೇಳ್ತೀರಿ ಕಂಟಿನ್ಯೂ ಆಗಿ? ಹೌದೌದೌದು. ಇವಾಗ ಇನ್ನೊಂದು, ಇವಾಗ 10 ಕೆಜಿ ಅಕ್ಕಿ ಕೊಟ್ರೂ ನಾವು ನೋಡಕ್ ಯಾರು ಅಕ್ಕಿನ ತಿನ್ನೋದಿಲ್ಲ, ಮಾರಾಟ ಮಾಡ್ಕೋತಿದಾರೆ. ಈಗ ದುಡ್ಡು ಕೊಡ್ತು ಅಂದ್ರೆ ಬೇರೆ ಅದಕ್ಕೆ ಉಪಯೋಗ ಆಗತ್ತೆ ಅವ್ರಿಗೆ. ಓಕೆ, ನಿಮ್ಗೂ ಸಿಗುತ್ತಾ ಈಗ ಅಕ್ಕಿ? ಹಾ ಸಿಗುತ್ತೆ. ಓಕೆ, ನೀವು ಅದ್ರ ಉಪಯೋಗ ಮಾಡೋದಿಲ್ವಾ? ನಾವು ಮಾಡ್ತೀವಿ, ಕೆಲವರು ನಮ್ಮ ಎದುರಿಗೆ ಕೊಡ್ತಿರ್ತಾರಲ್ಲ, ನಾವು ನೋಡ್ತೀವಿ ನಾವು ಅದನ್ನ. ಸೇಲ್ ಮಾಡ್ತಾರೆ. ಸೇಲ್ ಮಾಡ್ತಾರೆ. ಓಕೆ, ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಹಾವೇರಿಯಿಂದ ದೇವರಮುನಿ ಅನ್ನುವರು ಕರೆ ಮಾಡಿದ್ದಾರೆ. ದೇವರಮುನಿ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ಕಾರ ಈಗ ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತ ಹೇಳಿದೆ 5 ಕೆಜಿಗೆ, ಏನ್ ಹೇಳ್ತೀರಿ? ಹಣ ಕೊಡಕ್ಕಿಂತ ಅಕ್ಕಿ ಕೊಟ್ಟರೆ ಒಳ್ಳೇದು ಮೇಡಮ್. ಹಣ ಇದ್ರೆ ಇರಲ್ರಿ, ಅದೆಷ್ಟು ಇದ್ರು ಹಂಗಾಗಿ ಅಕ್ಕಿ ಕೊಟ್ಟರೆ ಒಳ್ಳೇದ್ರಿ. ಓಕೆ, ಅಕ್ಕಿ ಕೊಡ್ತೀವಿ ಅಂತ ಏನ್ ಹೇಳಿದೆ ಸರ್ಕಾರ, ಅಕ್ಕಿನೇ ಕೊಡ್ಬೇಕು ಅಂತ ಕೇಳ್ತಿದ್ದೀರಿ? ಹೌದು ಮೇಡಮ್, ಅವ್ರು ಬೇಕಾದ್ರೆ ಇನ್ನೊಂದು ರೇಟ್ ಜಾಸ್ತಿ ಆದ್ರಷ್ಟು ಅಕ್ಕಿನ ತಂದ್ಕೊಳ್ಳೆ ಅವರು. ಈಗ ಅಕ್ಕಿ ಬಳಕೆ ಮಾಡ್ತೀರಾ ನೀವೆಲ್ಲ? ಈಗ ನಿಮ್ಗೆ ಇದ್ರ ಫಲಾನುಭವಿಗಳ ನೀವು? ಹೌದು, ರೇಷನ್ ಅಕ್ಕಿನ ಉಣ್ಣೋದು ಮೇಡಮ್. ಓಕೆ, ಕೆಲವರೆಲ್ಲ ಸೇಲ್ ಮಾಡ್ತಾರೆ ಅಂತ ಹೇಳ್ತಿದ್ರು ಅನೇಕರಿಗೆ ಕಾಲ್ ಮಾಡುವಾಗ. ಅಂತದೆಲ್ಲ ಮಾಡಿದ್ರೆ ಮಾರಾಟ ಮಾಡೋದನ್ನ ತಡೆ ಹಿಡಿಬೇಕು ಮೇಡಮ್. ಓಕೆ ಸರ್, ಹಾಗಾಗಿ ಅಕ್ಕಿನೇ ಒಳ್ಳೇದು ಅಂತ ಹೇಳ್ತಾ ಇದೀರಿ ಅಲ್ವಾ? ಓಕೆ, ಧನ್ಯವಾದಗಳು ದೇವರಮುನಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ಅನೇಕ ವೀಕ್ಷಕರು ಕಾಲ್ ಮಾಡಿ ನಮ್ಮ ಹತ್ರ ಮಾತನಾಡುವಾಗ ಹೇಳ್ತಾ ಇದ್ರು, ಅನೇಕರು ಹೇಳ್ತಾ ಇದ್ರು ಇಂತಹ ಯೋಜನೆಗಳೇ ಬೇಡ ಅಂತ ಹೇಳಿದ್ರೆ, ಇನ್ನೂ ಕೆಲವರು ಅಕ್ಕಿಯನ್ನ ಕೊಟ್ಟರೇನೆ ಒಳ್ಳೇದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಹಣ ಎಲ್ಲೆಲ್ಲಿ ಹೇಗೆ ದುರುಪಯೋಗ ಆಗುತ್ತೋ ಗೊತ್ತಿಲ್ಲ ಅಂತ. ಇನ್ನೂ ಕೆಲವರು ಹಣವನ್ನ ಕೊಟ್ರೆ ಅಟ್ ಲೀಸ್ಟ್ ಬೇರೆ 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 ಕಾಳುಗಳಿಗೆ ಆಗಿರ್ಬೋದು ಅಥವಾ ನಾವು ಧಾನ್ಯಗಳನ್ನ ಉಪಯೋಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಬಟ್ ಒಟ್ಟಾರೆಯಾಗಿ ಈಗ ಸರ್ಕಾರ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿರೋದು ನಾವು ನುಡಿದಂತೆ ನಡೀತೀವಿ. ಹಾಗಾಗಿ ಜುಲೈ 1ರಿಂದಲೇ ಫಲಾನುಭವಿಗಳಿಗೆ ಹಣ ಸಿಗುತ್ತೆ 5 ಕೆಜಿ ಅಕ್ಕಿಯ ಬದಲಾಗಿ. 5 ಕೆಜಿ ಅಕ್ಕಿ ಯಥಾವತ್ತಾಗಿ ಯಾವ ರೀತಿಯಾಗಿ ಯಥಾಸ್ಥಿತಿಯಲ್ಲಿ ಸಿಗ್ತಾ ಇತ್ತಲ್ಲ ಅದೇ ರೀತಿಯಾಗಿ ಸಿಗುತ್ತೆ ಅನ್ನುವಂತಹ ನಿರ್ಧಾರವನ್ನು ಮಾಡಿದೆ. ಇದು ಕೇವಲ ತಾತ್ಕಾಲಿಕ ಮಾತ್ರ, ಆ ನಂತರ ಅಕ್ಕಿಯ ದಾಸ್ತಾನು ಆದ ಬಳಿಕ ಅಕ್ಕಿಯನ್ನೇ ಕೊಡ್ತೀವಿ ಅನ್ನುವಂತಹ
ನಿರ್ಧಾರವನ್ನು ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಮಹತ್ವದ ನಿರ್ಧಾರವನ್ನು ಮಾಡಿದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯವರು ಹೇಳ್ತಾ ಇದ್ರು, ನಿಮಗೆ ಅಕ್ಕಿ ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ ಅಥವಾ ಸಂಗ್ರಹ ಮಾಡೋದಕ್ಕೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಜನರ ಅಕೌಂಟ್ಗೆ ದುಡ್ಡು ಹಾಕಿಬಿಡಿ ಅಂತ. ಸೊ ಈಗ ಜನರ ಅಕೌಂಟ್ಗೆ ನೇರವಾಗಿ ಹಣ ಹೋಗುತ್ತೆ. ಒಂದು ಕೆಜಿ ಅಕ್ಕಿಗೆ 34 ರೂಪಾಯಿ ಅಂತೆ, 5 ಕೆಜಿಗೆ 170 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ 10 ಕೆಜಿ ಅಕ್ಕಿ ಅಂದ್ರೆ ಇಬ್ರು ಏನಾದರೂ ಇದ್ರೆ 340 ರೂಪಾಯಿ ಅಕೌಂಟ್ಗೆ ಬೀಳುತ್ತೆ. 25 ಕೆಜಿ ಅಕ್ಕಿ ಏನಾದರೂ ಇದ್ರೆ ಅಂದ್ರೆ 5 ಜನ ಇದ್ರು ಅಂತ ಹೇಳಿದ್ರೆ 25 ಕೆಜಿಗೆ 850 ರೂಪಾಯಿ ಒಬ್ಬರ ಅಕೌಂಟ್ಗೆ ಬೀಳುತ್ತೆ. ಅದು ಮನೆ ಯಜಮಾನನ ಅಕೌಂಟ್ಗೆ ಬೀಳುತ್ತೆ. ಆಲ್ರೆಡಿ ಈಗಾಗಲೇ ಬ್ಯಾಂಕ್ ಖಾತೆಗಳು ಕೂಡ ಆಗಿರ್ಬೋದು ಅಥವಾ ಆಧಾರ್ ಆಲ್ರೆಡಿ ಲಿಂಕ್ ಆಗಿರೋದ್ರಿಂದ ಇದರ ಎಲ್ಲಾ ಮಾಹಿತಿಗಳು ನಮ್ಮ ಹತ್ರ ಇದೆ ಅಂತ ಸರ್ಕಾರ ಹೇಳಿದೆ. ಒಂದ್ ಕಡೆ ಈಗಾಗಲೇ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. 5 ಕೆಜಿ ಅಕ್ಕಿ ಮತ್ತು ಮತ್ತೊಂದು 5 ಕೆಜಿ ಅಕ್ಕಿಯ ಬದಲಾಗಿ 34 ರೂಪಾಯಿ ಅಂತೆ 170 ರೂಪಾಯಿಯನ್ನ ಒಬ್ಬ ವ್ಯಕ್ತಿಗೆ ತಲಾ ಅಕೌಂಟ್ಗೆ ಹಾಕುವಂತಹ, ಡೈರೆಕ್ಟ್ ಟು ಕನ್ಸ್ಯೂಮರ್ ಅಕೌಂಟ್ಗೆ ನಾವು ಹಾಕ್ತೀವಿ ಅನ್ನುವಂತ ನಿರ್ಧಾರವನ್ನ ಈಗಾಗಲೇ ಸರ್ಕಾರ ತೆಗೆದುಕೊಂಡಿದೆ. ಇದು ಇನ್ನು ವಿಪಕ್ಷಗಳು ಆಲ್ರೆಡಿ ಈಗಾಗಲೇ ಟೀಕೆಯನ್ನು ಕೂಡ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಕಾದು ನೋಡೋಣ. ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ಆದ್ಮೇಲೆ ಏಕರೂಪ ನಾಗರಿಕ ಸಂಹಿತೆ ಯಾಕೆ ಬರಬೇಕು, ಇದರ ಹಿಂದಿರುವ ಉದ್ದೇಶ ಏನು ಅನ್ನೋದನ್ನ ನೋಡ್ತಾ ಹೋಗೋಣ.